ಗದಗ ಜಿಲ್ಲೆಯಲ್ಲಿ ವಿಷಕಾರಿ ಕೀಟ ಒಂದು ಗ್ರಾಮಸ್ಥರ ನಿದ್ದೆಗಿಳಿಸಿದೆ ಅದೇನಾದ್ರೂ ಆ ಹುಳ ಮೈ ಮೇಲೆ ಹೋಗೋದಾಗ್ಲಿ ಅಥವಾ ಸ್ವಲ್ಪ ಕಚ್ಚಿದ್ರು ಕೂಡ ಪ್ರಜ್ಞೆಯನ್ನ ಕಳೆದುಕೊಳ್ಳುವಂತಹ ಮಟ್ಟಿಗೆ ಹೋಗ್ತಾರಂತೆ ಇದರಿಂದ ಗ್ರಾಮಸ್ಥರು ಆತಂಕಕ್ಕೆ ಈಡಾಗಿದ್ದು ಅಲ್ಲಿ ಬಂದು ಇಮಿಡಿಯೇಟ್ ಆಗಿ ಏನಾಗಿದೆ ಅಲ್ಲಿ ಏನಾಗ್ತಾ ಇದೆ ಆ ಹುಳ ಯಾವುದು ಅಂತ ಪತ್ತೆ ಹಚ್ಚಬೇಕು ಅಂತ ಹೇಳಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಗದಗದಲ್ಲಿ ವಿಚಿತ್ರ ವಿಷಕಾರಿ ಕೀಟದ ಹಾವಳಿ ಈ ಕೀಟ ಕಚ್ಚಿದ್ರೆ ಮೈ ಮೇಲೆ ಹರಿದಾಡಿದ್ರೆ ತಪ್ಪಿದ್ದಲ್ಲ ಅನಾಹುತ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದಾಗ ಹಾವು ಚೇಳು ಏಡಿ ಹೀಗೆ ಅನೇಕ ಸಸ್ತನಿ ಕೀಟಗಳು ಕಾಣುವುದು ಸಾಮಾನ್ಯವಾಗಿರುತ್ತೆ ಆದರೆ ಇತ್ತೀಚೆಗೆ ವಿಚಿತ್ರವಾದ ಕೀಟವೊಂದರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ ಅಂತಹುದೇ ಗದಗ ಜಿಲ್ಲೆಯಲ್ಲೊಂದು ಕಾಣಿಸಿಕೊಂಡಿದೆ ಹೌದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಡೋಣಿ ಗ್ರಾಮದ ಜಮೀನಲ್ಲಿ ಈ ಹುಳು ಪತ್ತೆಯಾಗಿದೆ ಇದು ಮನುಚಾದ ಮೈತುಂಬಾ ಮುಳ್ಳಿನಂತೆ ರೋಮಗಳಿರುವ ಕೀಟ ದೋಣಿ ರೈತ ಸಿದ್ದಪ್ಪ ಕುರ್ತ ಕೋಟಿ ಎಂಬುವರ ಮೈ ಮೇಲೆ ಇದು ಓಡಾಡಿದೆ ಇದರಿಂದ ಕೆಲಕಾಲ ರೈತ ಮೂರ್ಚೆ ಹೋಗಿದ್ದರ ಜೊತೆಗೆ ತಲೆ ಸುತ್ತುವಿಕೆ ತುರಿಕೆ ಕೈಕಾಲು ಸೆಳೆತದಿಂದ ಬಳಲಿದ್ದ ನಂತರ ಊರಲ್ಲಿ ಚಿಕಿತ್ಸೆ ಪಡೆದ ನಂತರ ಸುಧಾರಣೆ ಆಗಿದ್ದಾನೆ ಅಂತ ಸ್ಥಳೀಯರು ಹೇಳ್ತಾ ಇತ್ತು ಇದು ಗ್ರಾಮದ ಜನರಲ್ಲಿ ಮತ್ತಷ್ಟು ಆತಂಕ ಮೂಡಿಸಿದೆ ಕೆಲ್ಸಕ್ಕೆ ಹೋದಂಥ ಕೂಲಿ ಆಳಸೈತಕ ಭಯಭೀತರಾಗಿರ ಆ ಹುಳ ಬಂದೈತಿ ಕೆಟ್ಟ ಹುಳ ಬಂದೈತಿ ನಾವು ಹೆಂಗೆ ಕೆಲಸ ಮಾಡ್ಬೇಕು ಒಂದು ಸ್ವಲ್ಪ ಭಯ ಉಟ್ಟೈತಿ ಸರ್ಕಾರಕ್ಕೆ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಇವರಿಗೆ ನಾವು ಈ ಹುಳವನ್ನು ಹಿಡ್ಕೊಂಡ್ ಬಂದು ಅವರಿಗೆ ಹಸ್ತಾಂತರಿಸಿವಿ ಇದು ಮೈಗೆ ಮೈ ಚರ್ಮದ ಮೇಲೆ ಅಡ್ಡಾಡಿದ್ರೆ ಸಾಯುವಂತ ಪರಿಸ್ಥಿತಿ ಐತಿ ಅಂತೇಳಿ ಭಯಭೀತರಾಗ್ಯಾರ ಅದ ಕೂಡಲೇ ಇದನ್ನ ಲ್ಯಾಬ್ನಲ್ಲಿ ರಿಪೋರ್ಟ್ ತಗೊಂಡು ಕ್ರಮ ತಗೋಬೇಕಂತ ಹೇಳಿ ನಾ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ಘಟನೆ ಬಳಿಕ ಗ್ರಾಮಸ್ಥರು ಜಮೀನಿಗೆ ತೆರಳಿ ಆ ವಿಚಿತ್ರ ಕೀಟವನ್ನ ಸೆರೆ ಹಿಡಿದಿದ್ದಾರೆ ಗದಗ ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕ ಕಚೇರಿಗೆ ತಂದು ಅಧಿಕಾರಿಗೆ ಒಪ್ಪಿಸಿದ್ದಾರೆ ಈ ಬಗ್ಗೆ ಕೃಷಿ ನಿರ್ದೇಶಕ ಜಿಯಾವುಲ್ಲಾ ಹುಳುವನ್ನ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡ್ಲಾಗುತ್ತೆ ಅಂತಿದ್ದಾರೆ ಇದು ಸ್ಪೈನಿ ಓಕ್ಸಾ ಸ್ಲಗ್ ಎಂಬ ಜಾತಿಯ ಕೀಟವಾಗಿದ್ದು ಕೋರಿ ಹುಳುವಿನಂತೆ ಇದು ಒಂದು ಜಾತಿಯ ಹುಳುವಾಗಿದೆ ಇದು ವಿಷಕಾರಿ ಹೌದಾ ಇಲ್ವಾ ಎಂಬುದರ ಬಗ್ಗೆ ಕೀಟಶಾಸ್ತ್ರಜ್ಞರು ಸಂಶೋಧನೆ ಮಾಡಿದ ನಂತರ ಅದರ ಸತ್ಯಾಸತ್ಯತೆ ತಿಳಿಯಲಿದೆ ಎಂದಿದ್ದಾರೆ ಈಗ ಆ ಹುಳದ ಹೆಸರು ಸ್ಪೈನಿ ವೋಕ್ಸ್ ಸ್ಲಗ್ ಅಂತ ಅದನ್ನ ನೋಡಿ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಇನ್ನು ಸಂಶೋಧನೆ ಆಗ್ತದೆ ಸೂಕ್ತ ಕಾಲದಲ್ಲಿ ವಿಜ್ಞಾನಿಗಳು ಎಲ್ಲ ಗಳನ್ನ ರೈತರಿಗೆ ಹಾಕ್ತಾರೆ ಹೀಗಾಗಿ ರೈತರು ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅವರು ಹೇಳೋ ಪ್ರಕಾರ ರೈತ ಮೂರ್ಚೆ ಹೋಗಿ ಬಿದ್ದಿದ್ದ ಅಂತಾನು ಅವರು ಹೇಳ್ತಾ ಇದ್ದಾರೆ ಆ ರೈತರಿಗೆ ಇಂಜೆಕ್ಷನ್ ತಗೊಂಡು ಈಗ ಚೆನ್ನಾಗ್ ಆಗಿದಂತೆ ಆದ್ರೂ ಈಗ ವಿಷಯ ಹೊರಗಡೆ ಬಂದಿರೋದ್ರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಬಗ್ಗೆ ಸಂಶೋಧನೆ ನಡೆಸುವಂತೆ ನಾವು ವಿಜ್ಞಾನಿಗಳಿಗೆ ಕೇಳ್ಕೊಳ್ತೀವಿ ವಿಷಕಾರಿ ಕ್ರಿಮಿ ಕೀಟಗಳ ಬಗ್ಗೆ ಇತ್ತೀಚೆಗೆ ಸಾಕಷ್ಟು ವೈರಲ್ ಆಗ್ತಿದೆ ಇದರ ಬೆನ್ನಲ್ಲೇ ಈ ಹುಳು ಒಂದು ಪತ್ತೆಯಾಗಿದ್ದು ರೈತರಲ್ಲಿ ಇನ್ನಷ್ಟು ಆತಂಕ ಮೂಡಿಸಿದೆ ಈ ಬಗ್ಗೆ ಕೀಟ ತಜ್ಞರಿಂದ ಸಂಶೋಧನೆ ಆಗಲಿ ರೈತರಲ್ಲಿರುವ ಆತಂಕ ಆದಷ್ಟು ಬೇಗ ದೂರ ಮಾಡಲಿ ಎಂಬುದು ಎಲ್ಲರ ಬೇಡಿಕೆ ಕ್ಯಾಮರಾಮ್ಯಾನ್ ಸಂಗಮೇಶ ಜೊತೆ ಭೀಮನಗೌಡ ಬಿ ಪಾಟೀಲ್ ಪಬ್ಲಿಕ್ ಟಿವಿ ಗದಗ ಮಡಿಕೇರಿ ಜನ ಈಗಾಗ್ಲೇ ಒಂದ್ ರೀತಿ ನೊಂದು ಬೆಂದು ಬಿಟ್ಟಿದ್ದಾರೆ ಮಳೆ ಆ ಭೂಮಿ ಕುಸಿತ ಭೂಮಿ ಕಂಪಿಸೋದು ಇದೆಲ್ಲದರ ಮಧ್ಯೆ ಒಂದು ಹೊಸ ಶುರು ಆಗ್ತಾ ಇದೆ ಮತ್ತು ಆ ಕಡೆ ಭಾಗಕ್ಕೆ ಇದೇನು ಹೊಸದು ಕೂಡ ಅಲ್ಲ ಪ್ರಾಣಿಗಳ ಒಂದು ಒಂದು ದಾಳಿ ಅನ್ನುವಂಥದ್ದು ಈಗ ಹುಲಿಗಳ ಕಾಟ ಶುರುವಾಗ್ಬಿಟ್ಟಿದೆ ಅಲ್ಲಿ ಈ ಸಿದ್ದಾಪುರ ಸುತ್ತಮುತ್ತ ಜಾನುವಾರುಗಳ ಮೇಲೆ ಹುಲಿ ದಾಳಿ ನಡೆಸ್ತಾ ಇದ್ದು ಸಿದ್ದಾಪುರ ಸುತ್ತಮುತ್ತಲಿನ ನಿವಾಸಿಗಳು ಒಳಗಾಗಿದ್ದಾರೆ ಸಿದ್ದ ಈ ಒಂದು ಸಿದ್ದಾಪುರ ಸುತ್ತಮುತ್ತಲೆಲ್ಲ ಕಳೆದ ಒಂದು ವಾರದಲ್ಲಿ ಮೂರು ಜಾನುವಾರುಗಳನ್ನ ಹುಲಿ ಬಲಿ ಪಡೆದುಕೊಂಡಿದೆ ಹಸುವಿನ ಮೃತದೇಹವನ್ನ ಒಂದು ಕಾಫಿ ತೋಟದೊಳಗೆ ಸುಮಾರು ಹೋಗಿರೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಕೂಡ ಆಗಿದೆ ಬಾಡಗ ಈ ಒಂದು ಬಾಡಗ ಬಾಣಂಗಲ ಗ್ರಾಮದ ಘಟ್ಟದಲ್ಲ ಸಮೀಪ ಹುಲಿ ಪ್ರತ್ಯಕ್ಷಗೊಂಡಿದ್ದು ಹಲವು ರೀತಿಯಲ್ಲಿ ಹುಲಿ ಸೆರೆಗೆ ಯತ್ನಿಸ್ತಾ ಇದ್ದಾರೆ ಪ್ರಯೋಜನ ಆಗ್ತಿಲ್ಲ ದುಬಾರಿಯ ಸಾಕನೆಗಳ ಶಿಬಿರದಿಂದ ನಾಲ್ಕು ಸಾಕನೆಗಳನ್ನ ಕರೆತಂದು ಕಾರ್ಯಾಚರಣೆ ನಡೆಸಿದ್ರು ಕೂಡ ಈ ಹುಲಿ ಬೋನಿಗೆ ಬಿದ್ದಿಲ್ಲ ಅಲ್ಲಿ ನೋಡಿದ್ರೆ ಚಿರುತ್ತೆ ಇಲ್ಲಿ ನೋಡಿದ್ರೆ ಹುಲಿ ಕಾಡು ಪ್ರಾಣಿಗಳ ಉಪಟಳ ಜಾಸ್ತಿ ಆಗ್ತಿದ್ಯಪ್ಪ ಇತ್ತೀಚೆಗೆ ಅದಾದಮೇಲೆ ಮೇಲೆ ನಾವು ಇವತ್ತು ಆನೆ ತಗೊಂಡು ಬೆಳಿಗ್ಗೆ ಒಳಗಡೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಅಂತ ಹೋದಾಗ ಹುಲಿ ಅಲ್ಲಿಂದ ಒಂದು ನೂರು ಮೀಟ್ರಲ್ಲಿತ್ತು ಮತ್ತು ಅಲ್ಲಿಂದ ನಾವು ಟ್ರ್ಯಾಕ್ ಮಾಡ್ಕೊಂಡು ಹೋದಂಗೆ ಹುಲಿ ಹಾಗೆ ಮುಂದೆ ಹೋಗಿ ಹೋಗಿ ಈ ಮುಖ್ಯ ರಸ್ತೆ ಏನು ಮಾಲ್ದಾರೆ ಮುಖ್ಯ ರಸ್ತೆಯನ್ನು ದಾಟಿಕೊಂಡು ಈ ಕಡೆ ದುಬಾರಿ ಫಾರೆಸ್ಟ್ಗೆ ಹೋಯ್ತು ಹೀಗೆ ಬಿ ಬಿ ಟಿ ಸಿ ಮ್ಯಾಜೇಷನಲ್ಲಿ ಮಣ್ಣಿಂದ ಮೂರು ಹುಲಿ ಮೂರು ಹಸುಗಳಲ್ಲಿ ಇವತ್ತು ಬೆಳಿಗ್ಗೆಯಲ್ಲಿ ಡಾಟ್ ಮಾಡಿದ್ದೀವಿ ಬರಿ ಕಷ್ಟ ಅಲ್ಲ ದೂರದಲ್ಲಿ ಬೇರೆ ಮನೆ ಇರುತ್ತೆ ಹಿಂಗ್ ಹುಲಿಜ್ ಇರುತ್ತೆ ಅಂದ್ಬಿಟ್ರೆ ಯಾರಿಗ ತಾನೆ ಭಯ ಆಗಲ್ಲ ಹೇಳಿ ಪ್ರಾಣಿಗಳನ್ನ ಕರ್ಕೊಂಡು ಕರ್ಕೊಂಡು ಹೋಗಿದೆ ಅಥವಾ ಹೋಗಿದೆ ನಾಳೆ ದಿನ ಮನುಷ್ಯರನ್ನ ಕರ್ಕೊಂಡು ಹೋಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಆದಷ್ಟು ಬೇಗ ಏನಾದ್ರು ಒಂದು ತಯಾರಿಯನ್ನ ನಡೆಸ್ಕೊಳ್ಳೇಬೇಕು ಮಾಡ್ತಿದ್ದಾರೆ ಗೀನೆಲ್ಲ ಇಟ್ಟು ಮತ್ತೆ ಸಾಕನೆಗಳನ್ನು ಕರ್ಕೊ ಬಂದು ನೋಡೋಣ ಯಾವಾಗ ಬೋನಿಗೆ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಪಿಐಎಂನಿಂದ ಮಾಜಿ ಶಾಸಕ ವಿ ಶ್ರೀರಾಮರೆಡ್ಡಿ ಅವರು ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಇಡೀ ರಾಜ್ಯದ ಗಮನವನ್ನು ಸೆಳೆದಿದ್ರು ಆದರೆ ಅವರ ನಿಧನರಾದ ನಂತರ ಕ್ಷೇತ್ರದಲ್ಲಿ ಸಿಪಿಐಎಂ ಅಸ್ತಿತ್ವವಿಲ್ಲದಂತಾಗ್ತಾ ಇತ್ತು ಇದೀಗ ಮತ್ತೆ ಬಲಪಡಿಸುವುದಕ್ಕೆ ಮುಂದಾಗಿರುವಂತಹ ಸಿಪಿಐಎಂ ಪಕ್ಷ ಇವತ್ತು ಬಾಗೇಪಲ್ಲಿಯಲ್ಲಿ ಸಮಾವೇಶ ನಡೆಸುವ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ ಬಾಗೇಪಲ್ಲಿ ಪಟ್ಟಣದಲ್ಲಿ ಸಿಪಿಐಎಂನ ಪಕ್ಷದ ನಾಯಕರು ರಾಜ್ಯ ಮಟ್ಟದ ರಾಜಕೀಯ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕಾಗಿ ಬಾಗೇಪಲ್ಲಿ ಪಟ್ಟಣದ ಪ್ರಮುಖ ರಸ್ತೆಗಳು ಗಲ್ಲಿಗಳು ಕೆಂಬಾ ಊಟದಿಂದ ಸಿಂಗರಿಸಿಕೊಂಡಿವೆ ಸಮಾವೇಶದಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಸೇರಿದಂತೆ ಪಕ್ಷದ ಕೇಂದ್ರ ನಾಯಕರು ಕೇಂದ್ರದ ಪೊಲಿಟಿಕಲ್ ಬ್ಯೂರೋ ಸದಸ್ಯರಾದ ಎಂಎ ಬೇಬಿ ಜಿವಿ ರಾಘವಲು ಕೇಂದ್ರ ಸಮಿತಿ ಸದಸ್ಯ ಕೆಎನ್ ಉಮೇಶ್ ರಾಜ್ಯ ಕಾರ್ಯದರ್ಶಿ ಬಸವರಾಜು ಸೇರಿದಂತೆ ಪಕ್ಷದ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನೆ ಬಹಳ ಅದ್ದೂರಿಯಾಗಿ ನಡೆಯಿತು ಲಕ್ಷಾಂತರ ಜನ ಅಲ್ಲಿ ಸೇರಿದ್ರು ಇಡೀ ಊರಿಗೂರೇ ಒಂಥರ ಕೇಸರಿ ಮಯವಾಗಿಬಿಟ್ಟಿತ್ತು ಹೊರ ರಾಜ್ಯಗಳಿಂದಲೂ ಕೂಡ ಆಗಮಿಸಿದ್ದ ಯುವಕ ಯುವತಿಯರು ಸಾಕತ ಸ್ಟೆಪ್ ಹಾಕ್ಬಿಟ್ರು ಗಣಪತಿಯನ್ನ ಗಣಪತಿಗೆ ಹೆಲಿಕಾಪ್ಟರ್ ನಲ್ಲಿ ಪುಷ್ಪಾರ್ಚನೆಯನ್ನ ಸುರಿಸಿದ್ದು ಬಹಳ ವಿಶೇಷವಾಗಿತ್ತು ಇದು ತುಮಕೂರು ಕಡೆ ಹೋಗೋದಾದ್ರೆ ಟೌನ್ ಹಾಲ್ ವೃತ್ತದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಹಿಂದೂ ಮಹಾಗಣಪತಿಯನ್ನು ಅದ್ದೂರಿ ಮೆರವಣಿಗೆ ಮೂಲಕ ಅವರು ಕೂಡ ವಿಸರ್ಜನೆ ಮಾಡಿದರು ಭಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಕೂರಿಸಿದ ಗಣೇಶೋತ್ಸವದಲ್ಲಿ ವೀರ ಸಾರ್ವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳು ಹಾಗೆ ಮೊನ್ನೆ ಮೊನ್ನೆ ಶಿವಮೊಗ್ಗದಲ್ಲಿ ಹರ್ಷ ಹಾಗೆ ಬೆಳ್ಳಾರುವಿನ ಪ್ರವೀಣ್ ನೆಟ್ಟಾರು ಇವರ ಭಾವಚಿತ್ರಗಳು ರಾರಾಜಿಸಿದ್ರು ತುಮಕೂರು ಮತ್ತು ಚಿತ್ರದುರ್ಗ ಎರಡೂ ಕಡೆ ಈ ಒಂದು ಹಿಂದೂ ಮಹಾಗಣಪತಿ ವಿಸರ್ಜನಾ ಯಾತ್ರೆ ಯಾವ ರೀತಿಯಾಗಿ ಬಹಳ ಅದ್ದೂರಿಯಾಗಿ ಸಾಕ್ತದೆ ಅಂತ ನೋಡ್ತಾ ಇದ್ದೀರಿ ಈ ಸಲ ಗಣಪತಿ ಹಬ್ಬ ಸ್ವಲ್ಪ ವಿಶೇಷವಾಗಿತ್ತು ಗಣಪತಿಗಿಂತ ಹೆಚ್ಚಿನ ಆಕರ್ಷಣೆ ಹೊಂದಿದ್ದು ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರವನ್ನ ಮೆರವಣಿಗೆ ಮಾಡಿತ್ತು ಬಟ್ ಇಲ್ಲಿ ಚಿತ್ರದುರ್ಗದಲ್ಲಿ ಹೆಲಿಕಾಪ್ಟರ್ ಮೂಲಕ ಗಣೇಶನಿಗೆ ಪುಷ್ಪಾರ್ಚ ಒಂದು ಪುಷ್ಪವನ್ನ ಚೆಲ್ಲೋದ್ರ ಮುಖಾಂತರ ಬಹಳ ಅದ್ದೂರಿಯಾಗಿ ವಿಶೇಷವಾಗಿ ಮಾಡಿದ್ದಾರೆ ಲಕ್ಷಾಂತರ ಜನ ಕೂಡ ಸೇರಿದ್ದಾರೆ